ನಮಸ್ಕಾರ ಬಸು, ವಿಡಿಯೋ ನೋಡ್ತಿದ್ದೀರಾ ತಾನೆ? ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ಕೊಳ್ಳಿ. 65% ಜನ ಅನ್ಸಬ್ಸ್ಕ್ರೈಬರ್ಸ್ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಬಂದಮೇಲೆ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನಿನ್ನೆ ಒಂದು ಒಳ್ಳೆ ಮ್ಯಾಚ್ ಆಯಿತು, ನನ್ನ ಪ್ರಿಡಿಕ್ಷನ್ ವರ್ಕ್ ಆಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದರು. ಕೋಲ್ಕತ್ತಾ ನೈಟ್ ರೈಡರ್ಸು ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ನ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಮೊದಲಿಂದನೂ ಅವ್ರದ್ದು ಬ್ಯಾಟಿಂಗೇ ಕ್ಲಿಕ್ ಆಗ್ತಾಯಿಲ್ಲ, ಯಾರಿಂದನೂ ರನ್ಸ್ ಬರ್ತಾ ಇಲ್ಲ. ಓಪನಿಂಗ್ ಪಾರ್ಟ್ನರ್ಶಿಪ್ಪು 5 ಪೇರ್ನ ಇಲ್ಲಿವರೆಗೂ ಚೇಂಜ್ ಮಾಡಿರೋದವರು. ಸೊ ಯಾರು ಕೂಡ ಅಲ್ಲಿ ರನ್ಸ್ ಬರ್ತಾ ಇಲ್ಲ. ಆರನ್ ಫಿಂಚು ಅವ್ರು ನಾನು ಹೇಳ್ತೀನಿ ಒಟ್ಟು ವೇಸ್ಟ್ ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅವ್ರ ದೇಶಕ್ಕೆ ಮಾತ್ರ ಚೆನ್ನಾಗಿ ಆಡೋದು. ಇಲ್ಲಿವರೆಗೂ ಕೂಡ ಒಂದೇ ಒಂದು ಮ್ಯಾಚಲ್ಲೂ ಚೆನ್ನಾಗಿ ಆಡಿಲ್ಲ. ಒಂದು ಯಾವುದೋ ಒಂದು ಎರಡು ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಎಲ್ಲನೂ 10 ಕೆಳಗೆ ಔಟ್ ಆಗ್ತಾರೆ. ಸೊ ಅವರು ಅವ್ರ ದೇಶಕ್ಕೆ ಮಾತ್ರ ತೋರಿಸ್ತಾರೆ. ಸುಮ್ಮನೆ ಇಲ್ಲಿ ಬಂದು ನಂಗೆ ಕ್ರಿಕೆಟೇ ಆಡೋಕ್ಕೆ ಬರಲ್ವೇನೋ ಅಂತ ಔಟ್ ಆಗ್ತಾರೆ ಅವರು. ಹಾಗಾಗಿ ಅವರು ನಾಟ್ ಎಲಿಜಿಬಲ್ ಫಾರ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತಾನೆ ಹೇಳೋದು ನಾನು. ಅದಾದಮೇಲೆ ವೆಂಕಟೇಶ್ ಅಯ್ಯರಿಂದ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ರನ್ಸ್ ಬಂದಿಲ್ಲ. ಒಂದರಲ್ಲಿ ಯಾವುದೋ 50 ಬಂತು, ಹೌದು, ಬಟ್ ಆದರೆ ಯಾವ ಮ್ಯಾಚಲ್ಲೂ ಅಷ್ಟು ಕನ್ವಿನ್ಸಿಂಗ್ ಕಾಣಲಿಲ್ಲ. 50 ಹೊಡೆದಿದ್ರಳು 42-43 ಬಾಲ್ 50 ಹೊಡೆದಿದ್ದು. ಸೊ ಅದು ಕನ್ವಿನ್ಸಿಂಗ್ ಆಗಿ ಕಾಣಲಿಲ್ಲ. ಅದಾದಮೇಲೆ ಹೆವಿ ಡಿಪೆಂಡೆನ್ಸಿ ಶ್ರೇಯಸ್ ಅಯ್ಯರ್ ಮೇಲಿದೆ ಬ್ಯಾಟಿಂಗಲ್ಲಿ. ಆ್ಯಂಡ್ ರಸಲ್ ಫಿನಿಶ್ ಮಾಡೋಕ್ಕಾಗಲಿಲ್ಲ ನೆನ್ನೆ. ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿದ್ದು ನೆನ್ನೆ ನಿತೀಶ್ ರಾಣಾ ಮತ್ತು ರಿಂಕು ಸಿಂಗ್ ಅವರಿಂದ. ರಿಂಕು ಸಿಂಗ್ ಛತ್ತೀಸ್ಗಢ್ಗೆ ಆಡುವಂಥ ಪ್ಲೇಯರ್ ಒಬ್ಬರು. ಅವರು ಚೆನ್ನಾಗಿ ಆಡಿದ್ರು, ಒಂದು 25 ಒಳ್ಳೆ ಕ್ಯಾಮಿಯೋನ ಆಡಿದ್ರು. ಅದಾದಮೇಲೆ ನಿತೀಶ್ ರಾಣಾ ಹಾಫ್ ಸೆಂಚುರಿಯನ್ನು ಮಾಡಿಕೊಂಡ್ರು. ಸೊ ಅವರಿಬ್ಬರು ಪಾರ್ಟ್ನರ್ಶಿಪ್ಪಿಂದ 150 ಕಲೆ ಹಾಕೋಕ್ಕಾಯಿತು. ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಬೌಲಿಂಗಲ್ಲಿ ಕುಲ್ದೀಪ್ ಯಾದವ್ ಅವರು 4 ವಿಕೆಟ್ನ ತಗೊಂಡಿದ್ದು. ನನಗೆ ಇಲ್ಲಿ ಒಂದು ಸ್ವಲ್ಪ ತಪ್ಪು ಅಂತ ಅನ್ಸಿರೋದು ಏನಂದ್ರೆ, ಇಬ್ಬರು ಲೆಫ್ಟ್ ಹ್ಯಾಂಡರ್ ಇದ್ದಾರೆ ಅಂತ ಲಲಿತ್ ಯಾದವ್ ಕೈಯಲ್ಲಿ ಬೌಲಿಂಗ್ ಹಾಕಿಸ್ತಾರೆ 15 ಅವರು ರಿಷಭ್ ಪಂತ್. ಅಲ್ಲಿ ಸ್ವಲ್ಪ ತಪ್ಪು ಮಾಡಿದ್ರು ಅಂತ ನನಗನ್ಸು. ಕುಲ್ದೀಪ್ ಯಾದವ್ 4 ವಿಕೆಟ್ ತೊಗೊಂಡಿದ್ದಾರೆ 3 ಓವರಲ್ಲಿ. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ, ಅವ್ರಿಗೆ ಕೋಟನೇ ಮುಗಿಸಿಲ್ಲ ಅವರು. ಸೊ ಅಲ್ಲಿ ಸ್ವಲ್ಪ ಎಡವುದ್ರ ಅಂತ ಅಲ್ಲೇನಾದರೂ ಬೌಲಿಂಗ್ ಹಾಕಿ ಇನ್ನೊಂದು ವಿಕೆಟ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ಇನ್ನೊಂದು 15-20 ರನ್ನ ತಡಿಬೋದಿತ್ತು ಅಂತ ಅನ್ನಿಸ್ತು. ನಿನ್ನೆ ಅಲ್ಲಿ ಫಾರಿನರ್ಸಿಂದ ಯಾವುದೇ ರೀತಿಯಾದಂಥ ಕಾಂಟ್ರಿಬ್ಯೂಷನೇ ಬರಲಿಲ್ಲ, ಎಲ್ಲ ಇಂಡಿಯನ್ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿದ್ದು. ಅದಾದಮೇಲೆ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗಲ್ಲಿ ಪೃಥ್ವಿ ಶಾ ಫಸ್ಟ್ ಬಾಲೇ ಔಟ್ ಆಗಿದ್ರು ಉಮೇಶ್ ಯಾದವ್ಗೆ. ಉಮೇಶ್ ಯಾದವ್ ಒಂದು ಒಳ್ಳೆ ಬೌಲಿಂಗ್ ಮಾಡಿದ್ದು ನೆನ್ನೆ. 4 ಓವರ್ 24 ಕೊಟ್ಟು 3 ವಿಕೆಟ್ ತೆಗೆದಿದ್ದು. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು, ಬೇರೆ ಯಾರು ಅಂತಾರ ಬೌಲಿಂಗ್ ಮಾಡಲೇ ಇಲ್ಲ. ಶ್ರೇಯಸ್ ಅಯ್ಯರ್ ಕೂಡ ಲಾಸ್ಟ್ ಓವರ್ ಮಾಡಿದ್ದು, ಅವರು ಹೊಡೆಸ್ಕೊಂಡ್ರು 7 ರನ್. 7 ರನ್ ಬೇಕಿತ್ತು, 7 ರನ್ ಆರಾಮಾಗಿ ರೋವೆನ್ ಪೊವೆಲ್ ಹೊಡೆದಿದ್ದು. ವಿಯಂಗು 16 ಬಾಲ್ 35 ರನ್ ಸಿಕ್ಸ್ ಹೊಡೆದು ಹೊಡೆದು ಇಟ್ಬಿಟ್ರು. ಪೃಥ್ವಿ ಶಾ ಔಟ್ ಆದಮೇಲೆ ವಾರ್ನರಿಂದ ಒಂದು ಹಂತ ರನ್ಸ್ ಬಂತು. ಆಮೇಲೆ ಲಲಿತ್ ಯಾದವ್ ತುಂಬ ಚೆನ್ನಾಗಿ ಆಡಿದ್ರು. ಅಕ್ಷರ್ ಪಟೇಲ್ ಒಂದು ಹಂತಕ್ಕೆ ಚೆನ್ನಾಗಿ ಆಡ್ತಿದ್ರು, ಅನ್ಫಾರ್ಚುನೇಟ್ಲಿ ರನ್ಔಟ್ ಆಗಬೇಕಾಯಿತು. ಕೊನೆಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ 2 ಬಂತು. ಇನ್ನು ಇವತ್ತಿನ ಮ್ಯಾಚಿಗೆ ಬಂದ್ಬೋಣ. ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಇಬ್ಬರು ಫ್ರೆಂಡ್ಸ್ನ ಕಾಳಗ. ಸೊ ಯಾರು ಗೆಲ್ತಾರೆ ಅದನ್ನು ನೋಡಬೇಕು. ನನ್ನ ಪ್ರಕಾರ ಲಕ್ನೋ ಸೂಪರ್ ಜೈಂಟ್ಸೇ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಬ್ಯಾಟಿಂಗು ಬೌಲಿಂಗು ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಕಾಣ್ತದೆ. ಇವತ್ತು ಅವೇಶ್ ಖಾನು ಮತ್ತೆ ಒಳಗೆ ಬರ್ಬೋದು, ಬಟ್ ಮೋಹಸಿನ್ ಖಾನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಯಾರನ್ನ ಕೂರಿಸ್ಬೋದು ನನಗೆ ಗೊತ್ತಿಲ್ಲ. ದುಷ್ಮಂತ ಚಮೀರಾ ತುಂಬ ಚೆನ್ನಾಗಿ ಲೈನ್ ಲೆಂತ್ ಮೇಲೆ ಕಾನ್ಸಂಟ್ರೇಟ್ ಇಟ್ಟು ಇವಾಗ ಬೌಲಿಂಗ್ ಮಾಡ್ತಾ ಇದ್ದಾರೆ. ಸೊ ಯಾರನ್ನ ಕೂರಿಸ್ತಾರೆ ಅಂತ ಗೊತ್ತಿಲ್ಲ. ಮೋಹಸಿನ್ ಖಾನ್ ಒಳ್ಳೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ, ಹಾಗಾಗಿ ಯಾರು ಬದಲು ಬರ್ತಾರೆ ಅದನ್ನು ನೋಡಬೇಕು. ಅಲ್ಲಿ ಸ್ಪಿನ್ನರ್ಸ್ನ ಕೊರತೆ ಇದೆ. ಕೃಣಾಲ್ ಪಾಂಡ್ಯ ಫಿಂಗರ್ ಸ್ಪಿನ್ನರ್, ಅಲ್ಲೂ ಕೂಡ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಯಾವುದೇ ರೀತಿಯಾದಂಥ ಫಿಂಗರ್ ರಿಸ್ಟ್ ಸ್ಪಿನ್ನರ್ ಇಲ್ಲ. ಸೊ ಅದನ್ನೊಂದು ಕೊರತೆ. ಆದರೆ ಇಲ್ಲಿ ರಾಹುಲ್ ಚಹರ್ ಕೆಲಸನ ಮಾಡ್ತಾರೆ, ಬಟ್ ಆದರೆ ಅವರು ಕೂಡ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಹರ್ಷದೀಪ್ ಸಿಂಗ್ ತುಂಬ ಚೆನ್ನಾಗಿ ಸೈಲೆಂಟಾಗಿ ಕೆಲಸ ಮಾಡ್ತಾ ಇರೋದವರು. ರವಾಡ ಒಂದು ಲಾಸ್ಟ್ ಮ್ಯಾಚ್ ತುಂಬ ಚೆನ್ನಾಗಿ ಆಡಿದ್ದಾರೆ, ಹಾಗಾಗಿ ಈ ಬೌಲಿಂಗ್ ಅಟ್ಯಾಕ್ ಇರೋದು ಅವ್ರ ಬ್ಯಾಟಿಂಗ್ ಹೇಗಿರುತ್ತೆ ಅದನ್ನು ನೋಡಬೇಕು. ಅಲ್ಲಿ ಆಲ್ರೌಂಡರ್ಸ್ ಜಾಸ್ತಿ ಇದ್ದಾರೆ ಲಕ್ನೋ ಸೂಪರ್ ಜೈಂಟ್ಸಲ್ಲಿ. ಕೃಣಾಲ್ ಪಾಂಡ್ಯ ಇರ್ಬೋದು, ಜೇಸನ್ ಹೋಲ್ಡರ್ ಇರ್ಬೋದು, ಜೊತೆಗೆ ಮಾರ್ಕಸ್ ಸ್ಟೋಯ್ನಿಸ್ ಇರ್ಬೋದು. ಹಾಗಾಗಿ ಸ್ವಲ್ಪ ಅವ್ರದ್ದು ಮೇಲ್ಗೈ ಇದೆ. ಇಲ್ಲಿ ಬ್ಯಾಟಿಂಗಲ್ಲಿ ಯಾರು ನಿಂತು ಆಡ್ತಾ ಇಲ್ಲ. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಓಪನಿಂಗ್ ಪಾರ್ಟ್ನರ್ಶಿಪ್ ಏನಾದ್ರು ಬಂತು ಅಂದರೆ ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ಗೆ ಚಾನ್ಸ್ ಇರುತ್ತೆ. ಆದರೆ ನನ್ನ ಪ್ರಕಾರ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಗೆಲ್ತಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.